ವೃತ್ತಸ್ತಂಭಾಕೃತಿ ಸಮಕ್ಷೇತ್ರ ಪ್ರಕ್ಷೇಪ. ಈ ಪ್ರಕ್ಷೇಪವು ಅಯಥಾದೃಷ್ಟ ಪ್ರಕ್ಷೇಪವಾಗಿದೆ. ಇದರಲ್ಲಿ ಯಾವುದೇ ಎರಡು ಅಕ್ಷವೃತ್ತಗಳ ನಡುವಿನ ಕ್ಷೇತ್ರವು ಗ್ಲೋಬಿನ ಮೇಲಿನ ಅವೇ ಅಕ್ಷವೃತ್ತಗಳ ನಡುವಿನ ಕ್ಷೇತ್ರಕ್ಕೆ ಸಮನಾಗಿರುತ್ತದೆ. ಈ ಪ್ರಕ್ಷೇಪದಲ್ಲಿ ಎಲ್ಲ ಅಕ್ಷವೃತ್ತಗಳ ಉದ್ದಳತೆಯು ಸಮನಾಗಿರುತ್ತದೆ. ಆದ್ದರಿಂದ ಸಮಭಾಜಕ ವೃತ್ತದಿಂದ ಧ್ರುವಗಳವರೆಗೆ ಹೋದಂತೆ ಯಾವ ಪ್ರಮಾಣದಿಂದ ಅಕ್ಷವೃತ್ತಗಳ ಉದ್ದವು ಹೆಚ್ಚುತ್ತದೆಯೋ ಅದೇ ಪ್ರಮಾಣದಲ್ಲಿ ಅವುಗಳ ನಡುವಿನ ಅಂತರವು ಕಡಿಮೆಯಾಗುತ್ತದೆ. ಹೀಗೆ ಈ ಪ್ರಕ್ಷೇಪದಲ್ಲಿ ಕ್ಷೇತ್ರವು ಸಮನಾಗಿರುವುದರಿಂದ ಇದನ್ನು ಸಮಕ್ಷೇತ್ರ ಪ್ರಕ್ಷೇಪವೆಂದು ಕರೆಯುವರು. ಇನ್ನು ಇದರ ಗುಣಲಕ್ಷಣಗಳು. ಒಂದು, ಅಕ್ಷವೃತ್ತಗಳು ಮತ್ತು ರೇಖಾವೃತ್ತಗಳು ಅಂದರೆ ಅಕ್ಷಾಂಶ ಮತ್ತು ರೇಖಾಂಶಗಳು ಸರಳ ರೇಖೆಗಳಾಗಿದ್ದು ಅವು ಸಮಕೋನವಾಗಿ ಛೇದಿಸುತ್ತವೆ. ಎರಡು, ಅಕ್ಷವೃತ್ತಗಳ ನಡುವಿನ ಅಂತರವು ಸಮಭಾಜಕ ವೃತ್ತದಿಂದ ದೂರ ಹೋದಂತೆ ದಕ್ಷಿಣಕ್ಕೆ ಮತ್ತು ಉತ್ತರಕ್ಕೆ ಕಡಿಮೆಯಾಗುತ್ತಾ ಹೋಗುತ್ತದೆ. ಮೂರನೇ ಗುಣಲಕ್ಷಣ, ಎಲ್ಲ ಅಕ್ಷವೃತ್ತಗಳು ಸಮಭಾಜಕ ವೃತ್ತದಷ್ಟು ಉದ್ದವಾಗಿರುತ್ತವೆ, ಆದರೆ ದಕ್ಷಿಣೋತ್ತರ ಅಂತರಗಳು ಸಮಭಾಜಕ ವೃತ್ತದಿಂದ ಧ್ರುವಗಳ ಕಡೆಗೆ ಹೋದಂತೆ ಕಡಿಮೆಯಾಗುತ್ತವೆ. ನಾಲ್ಕನೇ ಗುಣಲಕ್ಷಣ, ರೇಖಾವೃತ್ತಗಳು ಸಮನಾದ ದೂರದ ಮೇಲಿರುವ ಸಮಾಂತರ ಲಂಬ ರೇಖೆಗಳಾಗಿರುತ್ತವೆ. ಐದು, ಪ್ರಮಾಣವು ಸಮಭಾಜಕ ವೃತ್ತದ ಗುಂಟ ಮಾತ್ರ ಸರಿಯಾಗಿದ್ದು ಅದು ಉಳಿದ ಅಕ್ಷವೃತ್ತಗಳ ಗುಂಟ ಸಮಭಾಜಕ ವೃತ್ತದಿಂದ ಧ್ರುವಗಳ ಕಡೆಗೆ ಹೋದಂತೆ ವಿಪರೀತವಾಗಿ ಹೆಚ್ಚುತ್ತಾ ಹೋಗುತ್ತದೆ. ಆರನೇ ಗುಣಲಕ್ಷಣ, ಪ್ರಮಾಣವು ರೇಖಾವೃತ್ತಗಳ ಗುಂಟ ಸಮಭಾಜಕ ವೃತ್ತದ ಉತ್ತರಕ್ಕೆ ಮತ್ತು ದಕ್ಷಿಣಕ್ಕೆ ತೀವ್ರವಾಗಿ ಕಡಿಮೆಯಾಗುತ್ತದೆ. ಏಳನೇದು, ಆಕಾರವು ಸಮಭಾಜಕ ವೃತ್ತದಿಂದ ಧ್ರುವಗಳ ಕಡೆಗೆ ಹೋದಂತೆ ವಿರೂಪವಾಗುತ್ತದೆ. ಆದ್ದರಿಂದ ಇದು ಯಥಾಕೃತಿ ಪ್ರಕ್ಷೇಪವಲ್ಲ. ಇನ್ನು ಉಪಯೋಗ ನೋಡೋಣ. ವೃತ್ತಸ್ತಂಭಾಕೃತಿ ಸಮಕ್ಷೇತ್ರ ಪ್ರಕ್ಷೇಪವು ಕೆಲವೊಮ್ಮೆ ಉಷ್ಣವಲಯದ ಉತ್ಪತ್ತಿಗಳಾದಂಥ ಭತ್ತ, ರಬ್ಬರ್, ಕಬ್ಬು ಮೊದಲಾದ ಪದಾರ್ಥಗಳ ವಿತರಣೆ ಪ್ರಪಂಚದ ನಕ್ಷೆಗಳಲ್ಲಿ ತೋರಿಸಲು ಉಪಯೋಗಿಸಲ್ಪಡುತ್ತದೆ. ಇದು ವಿಶೇಷವಾಗಿ ಸಮಭಾಜಕ ವೃತ್ತ ಪ್ರದೇಶಗಳ ನಕ್ಷೆಗಳನ್ನು ತೋರಿಸಲು ಯೋಗ್ಯವಾಗಿರುತ್ತದೆ. ಇನ್ನು ಈ ಒಂದು ಪ್ರಕ್ಷೇಪದ ಎಕ್ಸಸೈಜ್ ನೋಡೋಣ. ಪ್ರಾತಿನಿಧಿಕ ಭಿನ್ನರಾಶಿ 1:250,000,000 ಇರುವ ಪ್ರಪಂಚದ ನಕ್ಷೆಗಾಗಿ 15 ಡಿಗ್ರಿ ಮಧ್ಯಂತರವುಳ್ಳ ವೃತ್ತ ಸ್ತಂಭಾಕೃತಿ ಸಮಕ್ಷೇತ್ರ ಪ್ರಕ್ಷೇಪವನ್ನು ರಚಿಸಿರಿ. ಡ್ರಾ ಎ ಸಿಲಿಂಡ್ರಿಕಲ್ ಈಕ್ವಲ್ ಏರಿಯಾ ಪ್ರೊಜೆಕ್ಷನ್ ಟು ಶೋ ದ ವರ್ಲ್ಡ್ ಮ್ಯಾಪ್ ಆನ್ ದ ಸ್ಕೇಲ್ ಆಫ್ RF 1:250,000,000 ವಿತ್ ಇಂಟರ್ವಲ್ 15 ಡಿಗ್ರಿ. ನಾವು ರಚಿಸಬೇಕಾದ ನಕ್ಷಾ ಪ್ರಕ್ಷೇಪದ ಭೂಮಧ್ಯ ರೇಖೆಯ ಉದ್ದವನ್ನು 2R ಸೂತ್ರದ ಸಹಾಯದಿಂದ ತಿಳಿದುಕೊಳ್ಳಬೇಕು. ಭೂಮಧ್ಯ ರೇಖೆಯು ಒಂದು ವೃತ್ತಕ್ಕೆ ಸಮ. ವೃತ್ತದ ನಿಯಮಿತ ಮೌಲ್ಯ 360 ಡಿಗ್ರಿಗಳಿಗೆ ಸಮ. ಹೀಗಾಗಿ ಭೂಮಧ್ಯ ರೇಖೆಯ ಸುತ್ತಳತೆ 2R ಸಮವಾಗಿದೆ. ಸರ್ಕಂಫರೆನ್ಸ್ ಆಫ್ ದ ಇಕ್ವೇಟರ್ ಸಮಭಾಜಕ ವೃತ್ತದ ಸುತ್ತಳತೆ ಡಿವೈಡೆಡ್ ಬೈ ಗಿವನ್ ಸ್ಕೇಲ್ ಕೊಟ್ಟಂಥ ಪ್ರಮಾಣ 250,000,000 / 250,000,000. ಸರ್ಕಂಫರೆನ್ಸ್ ಆಫ್ ದ ಇಕ್ವೇಟರ್ ಯಾವಾಗಲೂ 250,000,000 ಇಲ್ಲಿ ಕೊಟ್ಟಂಥ ಪ್ರಮಾಣ 250,000,000. ಇವು ಎರಡನ್ನೂ ಭಾಗಾಕಾರ ಮಾಡಿದಾಗ 1 ಇಂಚ್ ಆನ್ಸರ್ ಬರುತ್ತದೆ. ಇದು 1 ಇಂಚ್ ರೇಡಿಯಸ್ ಅಂದರೆ ತ್ರಿಜ್ಯ. ಇನ್ನು ಸಮಭಾಜಕ ವೃತ್ತದ ಉದ್ದವನ್ನು ಕಂಡುಹಿಡಿಯಲಿಕ್ಕೆ ನಾವು 2R ಫಾರ್ಮುಲಾವನ್ನು ಬಳಸಬೇಕು. 2×22/7 × R. R ಅಂದರೆ ಇಲ್ಲಿ ರೇಡಿಯಸ್ ಅಂತ ಅರ್ಥ. 2×22/7 × 1. ಇದನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ 44/7 ಆಗುತ್ತದೆ. ಇದನ್ನೇ ನಾವು ಭಾಗಾಕಾರ ಮಾಡಿದಾಗ ಆನ್ಸರ್ 6.28
ಬರುತ್ತದೆ. ಇದನ್ನೇ ನಾವು ರೌಂಡ್ ಫಿಗರ್ ಆಗಿ ಅಂದರೆ ದುಂಡು ಸಂಖ್ಯೆಯಾಗಿ 6.3 inch, ಇದು ಸಮಭಾಜಕ ವೃತ್ತದ ಉದ್ದ, ದ ಲೆಂಗ್ತ್ ಆಫ್ ದ ಇಕ್ವೀಟರ್. ಈ ಒಂದು ಎಕ್ಸಸೈಸ್ ಪ್ರಕಾರ ವೃತ್ತ ಸ್ತಂಭಾಕೃತಿ ಸಮಕ್ಷೇತ್ರ ಪ್ರಕ್ಷೇಪ ಬಿಡಿಸಿದಾಗ ಆ ಒಂದು ಆಕೃತಿ ಈ ತೆರನಾಗಿ ಬರುತ್ತದೆ. ಮೊದಲಿಗೆ 7.3 inch ಅಂದರೆ 1 inch ರೇಡಿಯಸ್ ಮತ್ತು ದ ಲೆಂಗ್ತ್ ಆಫ್ ದ ಇಕ್ವೀಟರ್ ಅಂದರೆ ಸಮಭಾಜಕ ವೃತ್ತದ ಉದ್ದ 6.3 inch ಎರಡನ್ನು ಕೂಡಿಸಿ 7.3 inch ಉದ್ದವಾದ ಸರಳ ರೇಖೆಯನ್ನು ಎಳೆದು 2 inch ಲಂಬವಾಗಿ ನಾವು 1 inch ರೇಖೆಯನ್ನು ಎಳೆಯಬೇಕು. 2 inch 1 inch ಮೇಲುಗಡೆ ಮತ್ತು ಕೆಳಗಡೆ ಈ ತೆರನಾಗಿ 2 inch ಲಂಬವಾಗಿ ಸರಳ ರೇಖೆಯನ್ನು ಎಳೆಯಬೇಕು. ನಂತರ 1 inch ಅರ್ಧ ವೃತ್ತವನ್ನು ಹಾಕಬೇಕು. ಇಂಟರ್ವಲ್ 15 degrees ಇರುವುದರಿಂದ 15 degrees ಹಾಗೆ ಕೋನವನ್ನು ಮಾಡಬೇಕು. 15, 30, 45, 60, 75, 90 ಈ ತರನಾಗಿ 2 ಕೋನವನ್ನು ಮಾಡಿ ತೆರನಾಗಿ ಈ ಅರ್ಧ ವೃತ್ತದಲ್ಲಿ 15 degrees ಕೋನಗಳನ್ನು ಮಾಡಬೇಕು. ಕೋನವನ್ನು ಮಾಡಿದ ಮೇಲೆ ಕೆಳಗಡೆ ಮತ್ತು ಮೇಲುಗಡೆ ಅಡ್ಡವಾಗಿ ಸರಳ ರೇಖೆಯನ್ನು ಎಳೆಯಬೇಕು. ಅರ್ಧ ವೃತ್ತದಲ್ಲಿ ಮಾಡಿರುತ್ತಿರುವಂಥ ಎಲ್ಲ ಕೋನಗಳಲ್ಲಿ ಹಾದು ಹೋಗುವ ಹಾಗೆ 90 degrees ಇಟ್ಟುಕೊಂಡು ನಾವು ಬಿಂದುಗಳನ್ನು ಗುರುತಿಸುತ್ತಾ ಹೋಗಬೇಕು. ಈ ತೆರನಾಗಿ ಆಯಾ ಕೋನದಲ್ಲಿ 90 degrees ಕೋನವು ಹಾದು ಹೋಗುವ ಹಾಗೆ ನೋಡಿಕೊಂಡು ಬಿಂದುಗಳನ್ನು ಮಾಡಬೇಕು. ಅರ್ಧ ವೃತ್ತಕ್ಕೆ ಅಂಟಿಕೊಂಡು ಲಂಬವಾಗಿ ಮೇಲುಗಡೆ 1 inch ಕೆಳಗಡೆ 1 inch 2 inch ಲಂಬ ರೇಖೆಯನ್ನು ಎಳೆಯಬೇಕು. ಅಡ್ಡವಾಗಿ ಆ ಒಂದು ಕೋನದಿಂದ ಮಾಡಿರ್ತಿರುವಂಥ ಬಿಂದುಗಳಿಗೆ ಕೋನದಿಂದ ಅಡ್ಡವಾಗಿ ಸರಳ ರೇಖೆಯನ್ನು ಎಳಿತಾ ಹೋಗಬೇಕು. ಅದೇ ತೆರನಾಗಿ ಕೆಳಗಡೆ ಸಹ ಪ್ರತಿಯೊಂದು 15 degrees ಮಧ್ಯಂತರದ ಕೋನದಿಂದ ಅಡ್ಡವಾಗಿ ಸರಳ ರೇಖೆಯನ್ನು ಎಳೆಯಬೇಕು. ಈ ರೀತಿ ಅಡ್ಡ ರೇಖೆಯನ್ನು ಎಳೆದಾಗ ಇವು 15 degrees ಅಂತೆ ಉತ್ತರಕ್ಕೆ 6 ಮತ್ತು ದಕ್ಷಿಣಕ್ಕೆ 6 ಅಕ್ಷವೃತ್ತಗಳು ದೊರೆತವು. ಈ ಒಂದು ಅಕ್ಷವೃತ್ತದಲ್ಲಿ ಅಂದರೆ ಸಮಭಾಜಕ ವೃತ್ತದಲ್ಲಿ ಈ ಹಿಂದೆ ಮಾಡಿರ್ತಿರುವಂಥ 15 degrees ಮಧ್ಯಂತರವುಳ್ಳ ಕೋನವನ್ನು ಕೋನದ ಅಂತರವನ್ನು ತೆಗೆದುಕೊಂಡು ಸಮಭಾಜಕ ವೃತ್ತದಲ್ಲಿ 24 ಭಾಗಗಳನ್ನು ಮಾಡಬೇಕು.
ಆ 24 ಮಾಡಿರ್ತಿರುವಂಥ ಭಾಗದ ಬಿಂದುಗಳಿಂದ ಲಂಬವಾಗಿ ರೇಖೆಯನ್ನು ಎಳೆಯುತ್ತಾ ಹೋಗಬೇಕು. ಲಂಬರೇಖೆಗಳು ರೇಖಾಂಶಗಳಾದವು. ಇನ್ನು ಈ ಒಂದು ಅಕ್ಷಾಂಶ ರೇಖಾಂಶಗಳನ್ನು ಗುರುತಿಸೋಣ. ಮೊದಲಿಗೆ ಮಧ್ಯದಲ್ಲಿರುತ್ತಿರುವಂಥ ರೇಖೆಯನ್ನು 0 ಎಂದು, ಆನಂತರ 15, 30, 45, 60, 75 ಮತ್ತು 90 ಡಿಗ್ರಿ ಉತ್ತರ ಅಕ್ಷವೃತ್ತವೆಂದು, ಅದಕ್ಕಾಗಿ ನಾವು 1, 2, 3 ಅಂತ 13ನೇ ರೇಖೆಗೆ 0 ಎಂದು ಗುರುತಿಸಿ ಅಲ್ಲಿಂದ 15, 30, 45, 60, 75, 90, 105, 120, 135, 150, 165, 180 ಡಿಗ್ರಿ ಪೂರ್ವ ರೇಖಾಂಶ ಎಂದು ಗುರುತಿಸಬೇಕು. ಆನಂತರ ಕೆಳಗಡೆ ಇದರ ಪ್ರಮಾಣ ಸ್ಕೇಲ್ RF1:250,000,000 ಮತ್ತು ಮೇಲುಗಡೆ ಸಿಲಿಂಡ್ರಿಕಲ್ ಈಕ್ವಲ್ ಏರಿಯಾ ಪ್ರೊಜೆಕ್ಷನ್ ಎಂದು ಹೆಸರನ್ನು ಬರೆಯಬೇಕು. ಇಲ್ಲಿಗೆ ಈ ಒಂದು ವೃತ್ತಸ್ತಂಭಾಕೃತಿ ಸಮಕ್ಷೇತ್ರ ಪ್ರಕ್ಷೇಪವು ಸಿದ್ಧವಾಯಿತು.